ಮೂವಿ ಸ್ಟಾರ್ಟಿಂಗ್ನಲ್ಲಿ ಸಮುದ್ರದಲ್ಲಿ ಮನುಷ್ಯ ಈಜುವ ಸೀನ್ದಿಂದ ಚಿತ್ರ ಆರಂಭವಾಗುತ್ತೆ. ಅವನು ಹಳೆಯ ಟ್ರಂಕ್ ಅನ್ನು ಗಮನಿಸುತ್ತಾನೆ. ಈ ಮಧ್ಯೆ ಬಾಕ್ಸ್ ಅನ್ನು ತೆರೆಯಲಾಗುತ್ತದೆ ಮತ್ತು ವಸ್ತು ಹೊರಬರುತ್ತೆ. ಅದು ಗ್ರೀನ್ ಕಲರ್ ಮುಖವಾಡವಾಗಿತ್ತು. ಇದು ನೀರಿನ ಮೇಲ್ಮೈ ಮೇಲೆ ಬರುತ್ತೆ. ಇಲ್ಲಿ ಸೀನ್ ಕಟ್ ಆಗುತ್ತೆ. ಸ್ಟಾನ್ಲಿ ಎಂಬ ಹೆಸರಿನ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದ ಅವನು ಅವನ ಲೇಡಿ ಉದ್ಯೋಗಿಗೆ ಒಂದು ನಿರ್ದಿಷ್ಟ ಲೊಕೇಶನ್ಗೆ 2 ಟಿಕೆಟ್ ಗಳನ್ನು ಹೊಂದಿರುವುದಾಗಿ ತಿಳಿಸುತ್ತಾನೆ ಮತ್ತು ಅವಳು ಅವನೊಂದಿಗೆ ಹೋಗಲು ಬಯಸುತ್ತೀರಾ ಅಂತ ಕೇಳ್ತಾನೆ. ನನ್ನ ಫ್ರೆಂಡ್ ಅಲ್ಲಿಗೆ ಹೋಗುವುದನ್ನು ಆನಂದಿಸ್ತಾನೆ ಮತ್ತು ಈ ಟಿಕೆಟ್ ಗಳನ್ನು ಖರೀದಿಸಿದ್ದಾನೆ ಅಂತ ಆ ಹುಡುಗಿ ಉತ್ತರಿಸ್ತಾಳೆ. ಪ್ಲೀಸ್ ನನಗೆ 2 ಟಿಕೆಟ್ ಗಳನ್ನು ನೀಡಬಹುದೇ? ಸ್ಟಾನ್ಲಿ ಇನ್ನೋಸೆಂಟ್ ಮತ್ತು ಅವನು ಅವಳಿಗೆ ಟಿಕೆಟ್ ನೀಡ್ತಾನೆ. ಅವನು ತಾನೇ ಹೋಗುವುದಿಲ್ಲ. ಆ ಹುಡುಗಿ ಹೊರಟು ಹೋದಾಗ ಅವನ ಫ್ರೆಂಡ್ ಅಲ್ಲಿಗೆ ಬಂದನು, ಎಲ್ಲರೂ ನಿಂಗೆ ಕೆಟ್ಟವರು ಅಂತ ಹೇಳ್ತಾರೆ, ನಿನಗೇಕೆ ಅರ್ಥವಾಗುತ್ತಿಲ್ಲ. ಅಷ್ಟರಲ್ಲಿ ಅವರು ಮಾತನಾಡುತ್ತಿದ್ರು. ಒಬ್ಬ ಲೇಡಿ ಕ್ಲೈಂಟ್ಸ್ ಬ್ಯಾಂಕ್ ಗೆ ಬರ್ತಾರೆ. ಅವಳು ಅವಳ ಹೆಸರನ್ನು ಹೇಳ್ತಾರೆ, ಟೀನಾ. ಅವಳು ಅವಳ ಬ್ಯಾಗ್ ಅನ್ನು ಟೇಬಲ್ ಮೇಲೆ ಇಟ್ಟು ಸ್ಟಾನ್ಲಿಯೊಂದಿಗೆ ಮಾತನಾಡಲು ಸ್ಟಾರ್ಟ್ ಮಾಡಿದಳು. ಬ್ಯಾಂಕಿನಲ್ಲಿ ಅಕೌಂಟ್ ತೆರೆಯುವಂತೆ ಕೇಳುತ್ತಾಳೆ. ಈಗ ಈ ಹುಡುಗಿ ನಿಗೂಢವಾಗಿ ಕಾಣುತ್ತಿದ್ದಳು, ಯಾಕಂದ್ರೆ ಅವಳ ಬ್ಯಾಗ್ ನಲ್ಲಿ ಹಿಡನ್ ಕ್ಯಾಮೆರಾವನ್ನು ನಾವು ನೋಡಿದ್ದೇವೆ. ಬ್ಯಾಂಕಿನ ಸುತ್ತಮುತ್ತಲಿನ ದೃಶ್ಯಗಳನ್ನು ಹಿಡನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಿದ್ದಳು. ಬ್ಯಾಂಕ್ ದರೋಡೆ ಮಾಡಲು ಅಥವಾ ಬ್ಯಾಂಕ್ ಜನರ ಮೇಲೆ ಕಣ್ಣಿಡಲು ಬಯಸುವ ಜನರು ಅದನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಇದು ನಿಜವಾಗಿತ್ತು. ಅವನು ಬ್ಯಾಂಕ್ ಅನ್ನು ದರೋಡೆ ಮಾಡಲು ಬಯಸಿದ್ರಿಂದ ಅವಳ ಫ್ರೆಂಡ್ ಅದನ್ನು ಮಾಡಲು ಕೇಳ್ತಾನೆ. ಆದ್ರೆ ಸ್ಟಾನ್ಲಿಗೆ ಇದು ತಿಳಿದಿಲ್ಲ. ಆ ಹುಡುಗಿ ಸ್ಟಾನ್ಲಿಗೆ ಆಕರ್ಷಕವಾಗಿ ಕಾಣುತ್ತಾಳೆ. ಅವನು ಅವನ ಫ್ರೆಂಡ್ ನ ಬಳಿಗೆ ಹೋಗಿ ಅವಳು ಎಷ್ಟು ಸುಂದರವಾಗಿದ್ದಳು ಅಂತ ಹೇಳ್ತಾನೆ. ಅವನ ಫ್ರೆಂಡ್ ಹೇಳ್ತಾನೆ, ಅದನ್ನು ಬಿಟ್ಟು ಬಿಡಿ, ರಾತ್ರಿ ಪಾರ್ಟಿ ಇದೆ, ನಾವು ಅಲ್ಲಿಗೆ ಹೋಗುತ್ತೇವೆ. ಸ್ಟಾನ್ಲಿ ಸಡನ್ಲಿ ಅವನ ಕಾರು ಸರಿಯಾಗಿಲ್ಲ ಅಂತ ನೆನಪಿಸಿಕೊಳ್ತಾನೆ. ಅವನು ಕಾರ್ ರಿಪೇರಿ ಮಾಡುವ ಸ್ಟೋರ್ಗೆ ಹೋದಾಗ, ನಿಮ್ಮ ಕಾರನ್ನು ನಾವು ಈಗಲೇ ಸರಿಪಡಿಸಲು ಸಾಧ್ಯವಿಲ್ಲ ಅಂತ ಜನರು ಹೇಳ್ತಾರೆ. ನೀವು ಅವಸರದಲ್ಲಿದ್ದರೆ ನನ್ನ ಕಾರನ್ನು ತೆಗೆದುಕೊಳ್ಳಿ. ಈಗ ಇಷ್ಟವಿಲ್ಲದೆ ಸ್ಟಾನ್ಲಿ ಅವರ ಕಾರನ್ನು ತೆಗೆದುಕೊಳ್ತಾನೆ. ಅದರ ಕಂಡೀಷನ್ ಹದಗೆಟ್ಟಿತ್ತು. ಸರಿ, ಸ್ಟಾನ್ಲಿ ಆ ಕಾರಿನಲ್ಲಿ ಅವನ ಫ್ರೆಂಡ್ ಹೇಳಿದ ಲೊಕೇಶನ್ ಗೆ ತಲುಪುತ್ತಾನೆ. ಆದ್ರೆ ಅಲ್ಲಿಗೆ ತಲುಪುತ್ತಿದ್ದಂತೆ ಒಳಗೆ ಹೋಗಲು ಬಿಡಲಿಲ್ಲ. ನಾವು ಅಂತಹ ಜನರನ್ನು ಆಹ್ವಾನಿಸಿಲ್ಲ ಅಂತ ಗಾರ್ಡ್ರು ಅವನನ್ನು ಗುರುತಿಸಿದ್ದಾರೆ. ಇಲ್ಲಿ ಅವರು ಅವಮಾನಿತರಾಗಿದ್ದಾರೆ ಮತ್ತು ಅವರು ಹಾನಿಗೊಳಗಾದ ಕಾರಿನಲ್ಲಿ ಹಿಂತಿರುಗುತ್ತಾರೆ. ಆದ್ರೆ ದಾರಿಯಲ್ಲಿ ಬ್ರಿಡ್ಜ್ ಅನ್ನು ತಲುಪಿದ ನಂತರ ಆ ಕಾರು ನಿಲ್ಲುತ್ತದೆ. ಸ್ಟಾನ್ಲಿ ಕೋಪದಿಂದ ಕಾರಿನಿಂದ ಹೊರಬಂದು ಹೊರಗೆ ನಿಂತನು. ಮಧ್ಯರಾತ್ರಿಯಲ್ಲಿ ಅವನು ಏನು ಮಾಡಬಹುದು? ಅವನು ನೀರನ್ನು ನೋಡ್ತಾನೆ. ಡೆಡ್ ದೇಹವು ಈಜುತ್ತಿರುವಂತೆ ಅವನಿಗೆ ಭಾಸವಾಗುತ್ತೆ. ಸ್ಟಾನ್ಲಿ ಒಳ್ಳೆಯ ಮನಸ್ಸಿನ ವ್ಯಕ್ತಿಯಾಗಿದ್ರು, ಹಾಗಾಗಿ ನಾನು ನೀರಿನೊಳಗೆ ಹೋಗುತ್ತೇನೆ ಮತ್ತು ಅವನು ಜೀವಂತವಾಗಿರಬಹುದೇ ಅಂತ ನೋಡುತ್ತೇನೆ ಅಂತ ಅವನು ಹೇಳ್ತಾನೆ. ಅವನು ತಕ್ಷಣ ಕೆಳಗೆ ಹೋಗ್ತಾನೆ. ಆದ್ರೆ ಅದು ಡೆಡ್ ಬಾಡಿ ಅಲ್ಲ, ಆದ್ರೆ ಕಸದ ರಾಶಿ. ಅದು ಡೆಡ್ ಬಾಡಿ ಇದ್ದಂತೆ ತೋರುತ್ತಿತ್ತು. ಆದ್ರೆ ಒಳ್ಳೆಯ ಸಬ್ಜೆಕ್ಟ್ ಅಂದರೆ ಅವನು ಅಲ್ಲಿ ಆ ಗ್ರೀನ್ ಮಾಸ್ಕ್ ಅನ್ನು ನೋಡ್ತಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಕಾಣುವ ಮುಖವಾಡ. ಸ್ಟಾನ್ಲಿ ಆ ಮಾಸ್ಕ್ ಅನ್ನು ಅವನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಮತ್ತು ಅದು ವಿಶಿಷ್ಟವಾಗಿದೆ ಮತ್ತು ಪುರಾತನವಾಗಿದೆ ಅಂತ ಅನ್ನಿಸುತ್ತದೆ. ಸ್ಟಾನ್ಲಿ ಅವನ ಮನೆಯಲ್ಲಿ ನಾಯಿಯನ್ನು ಸಹ ಹೊಂದಿದ್ದಾನೆ. ಆದ್ರೆ ಆ ಮಾಸ್ಕ್ ಅನ್ನು ನೋಡುತ್ತಿದ್ದಂತೆ ಅದು ಬೊಗಳಲು ಪ್ರಾರಂಭಿಸುತ್ತದೆ. ಪ್ರಾಣಿಗಳು ತೆವಳುವ ಸಬ್ಜೆಕ್ಟ್ ಗಳ ಬಗ್ಗೆ ಏನೋ ಅನುಭವಿಸುವಂತೆ ಈ ನಾಯಿಯ ನಡವಳಿಕೆಯು ಹೀಗಿತ್ತು. ಈಗ ಸ್ಟಾನ್ಲಿ ಮಿರರ್ ನ ಮುಂದೆ ಮುಖವಾಡದೊಂದಿಗೆ ನಿಂತಿದ್ದ. ನಾನು ಅದನ್ನು ಧರಿಸುತ್ತೇನೆ ಅಂತ ಅವನು ಹೇಳ್ತಾನೆ. ಅದು ನನ್ನ ಮೇಲೆ ಹೇಗೆ ಕಾಣುತ್ತದೆ? ಅವನು ಆ ಮಾಸ್ಕ್ ಅನ್ನು ಧರಿಸಿದಾಗ ಅದು ಅವನ ಮುಖಕ್ಕೆ ಅಂಟಿಕೊಳ್ಳುತ್ತದೆ. ಅದು ತೆಗೆದು ಹಾಕುತ್ತಿಲ್ಲ ಮತ್ತು ಅದು ಅವನ ಮುಖದೊಂದಿಗೆ ವಿಲೀನಗೊಂಡಂತೆ ಭಾಸವಾಗುತ್ತಿದೆ. ಯಾಕಂದ್ರೆ ಸ್ಟಾನ್ಲಿಯ ಫೇಸ್ ಗ್ರೀನ್ ಕಲರ್ ಗೆ ತಿರುಗಿತು. ಅವನು ಸ್ಟ್ರೇಂಜ್ ಆದ ಕ್ರಿಯೆಗಳನ್ನು ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅವನು ಡಾನ್ಸ್ ಮತ್ತು ವೇಗವಾಗಿ ಚಲಿಸಲು ಸ್ಟಾರ್ಟ್ ಮಾಡ್ತಾನೆ. ಸ್ಟಾನ್ಲಿ ಅವನ ಅಪಾರ್ಟ್ಮೆಂಟ್ ನಲ್ಲಿದ್ದನು. ಆದ್ರೆ ಅವನು ಅವನ ರೂಮ್ ನಿಂದ ಹೊರಬಂದಾಗ ಒಬ್ಬ ಲೇಡಿ ಅವನನ್ನು ನೋಡಿ ಹೆದರುತ್ತಾಳೆ. ಆ ಲೇಡಿ ಕೂಡ ಗ್ರೀನ್ ಮಾಸ್ಕ್ ಅನ್ನು ಧರಿಸುತ್ತಾರೆ. ಆದ್ರೆ ಅವಳು ಅವಳ ಸ್ಕಿನ್ ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಳು ಮತ್ತು ಸ್ಟಾನ್ಲಿ ಭಯಂಕರವಾಗಿ ಕಾಣುತ್ತಿದ್ದಳು. ಅವಳು ಅವನನ್ನು ಶೂಟ್ ಮಾಡಲಿದ್ದಳು. ಆದ್ರೆ ಅವನು ಪುಟಿಯುವ ಚೆಂಡಿನಂತೆ ಜಂಪ್ ಮಾಡುವಾಗ ವಿಂಡೋನಿಂದ ಜಿಗಿದ. ಸ್ಟಾನ್ಲಿ ಈಗ ತಮಾಷೆಯಾಗ್ತಾನೆ. ರಸ್ತೆ ತಲುಪಿದ ನಂತರ ಕಾರಿನ ಮುಂದೆ ಬರ್ತಾನೆ. ಡ್ರೈವರ್ ಅವನ ವಾಹನದಿಂದ ದೂರ ಹೋಗುವಂತೆ ಸೂಚಿಸಲು ಹಾರ್ನ್ ಹೊಡೆಯುತ್ತಾನೆ. ಆಗ ಸ್ಟಾನ್ಲಿ ಅವರ ಜೇಬಿನಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳಿರುವುದು ನಮಗೆ ತಿಳಿಯುತ್ತದೆ. ಅವನು ಹಾರ್ನ್ ನಂತಹ ಸಣ್ಣ ಚೆಂಡನ್ನು ಹೊರತೆಗೆದನು. ಅವನು ಸ್ವಲ್ಪ ಹಾರ್ನ್ ಮಾಡ್ತಾನೆ ಎಂಬ ಭಾವನೆ ಇತ್ತು. ಆದ್ರೆ ಸ್ಟಾನ್ಲಿ ಆ ಹಾರ್ನ್ ಒತ್ತಿದಾಗ ಕಾರಿನ ಗ್ಲಾಸ್ ಒಡೆದು ಹೋಗುವಷ್ಟು ಜೋರಾಗಿತ್ತು. ಅದು ಎಷ್ಟು ಜೋರಾಗಿತ್ತೆಂದರೆ ಅವನ ಕೂದಲು ಕೂಡ ಸ್ಪೈಕ್ ಗಳಂತೆ ಆಗುತ್ತೆ. ಕಾರ್ ರಿಪೇರಿ ಸೇವೆಗೆ ಹೋಗಲು ಸ್ಟಾನ್ಲಿ ಯೋಚಿಸ್ತಾನೆ. ಯಾಕಂದ್ರೆ ಅವರು ನೀಡಿದ ಕಾರಿನಿಂದಾಗಿ ಸ್ಟಾನ್ಲಿಯನ್ನು ಅವಮಾನಿಸಲಾಗಿದೆ. ಅವನು ಅಲ್ಲಿಗೆ ಹೋಗಿ ಎಲ್ಲಾನೂ ತಿರುಗಿಸ್ತಾನೆ. ಅವನು ಅಲ್ಲಿ ಬಹಳ ವಿನಾಶವನ್ನು ಮಾಡ್ತಾನೆ. ನಂತರ ಅವನು ಹಿಂತಿರುಗುತ್ತಾನೆ. ಅವನು ಮನೆಗೆ ಹಿಂದಿರುಗುತ್ತಾನೆ ಮತ್ತು ನಂತರ ಮಲಗುತ್ತಾನೆ. ಆಬ್ವಿಯಸ್ಲಿ ಅವರು ಅನೇಕ ವಿಲಕ್ಷಣ ಕಾರ್ಯಗಳನ್ನು ಮಾಡಿದ್ದಾರೆ. ಅವನು ಸುಸ್ತಾಗಿರಬಹುದು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನು ಎದ್ದಾಗ ಅವನ ಫೇಸ್ ಸಾಮಾನ್ಯವಾಗಿತ್ತು. ಅವನ ಮುಖದಲ್ಲಿ ಮುಖವಾಡ ಇರಲಿಲ್ಲ ಮತ್ತು ಕನ್ನಡಿಯಲ್ಲಿ ನೋಡಿದಾಗ ಅವನಿಗೆ ಏನೋ ನೆನಪಾಗುತ್ತದೆ. ಅದು ರಾತ್ರಿ ನಡೆದದ್ದು, ಇಲ್ಲ ಇದು ನನ್ನ ಕನಸಾಗಿರಬಹುದು ಅಂತ ಅವರು ಹೇಳ್ತಾರೆ. ಅಷ್ಟರಲ್ಲಿ ಅದು ಅವನ ಬಾಗಿಲನ್ನು ಬಡಿಯಿತು ಮತ್ತು ಹೊರಗೆ ಒಬ್ಬ ಪೊಲೀಸ್ ಆಫೀಸರ್ ಇದ್ದನು. ಅವನು ಅವನನ್ನು ಕೇಳುತ್ತಿದ್ದನು, ನಿನಗೆ ನೆನಪಿದೆ ನಿನ್ನೆ ರಾತ್ರಿ ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಏನಾಯಿತು ಅಂತ.
ಅಲ್ಲಿ ಆ ಲೇಡಿಯು ಇದ್ದಳು. ಅವನು ಗುಂಡು ಹಾರಿಸಲು ಪ್ರಯತ್ನಿಸಿದಳು. ಅಲ್ಲಿ ಒಬ್ಬ ಗ್ರೀನ್ ಕಲರ್ ವೇಷಧಾರಿ ಇದ್ದಾನೆ ಅಂತ ಅವಳು ಹೇಳುತ್ತಿದ್ದಳು. ಅವನು ನನ್ನನ್ನು ಹೆದರಿಸುತ್ತಿದ್ದನು ಮತ್ತು ಅವನು ತುಂಬಾ ಭಯಂಕರನಾಗಿದ್ದನು. ಅದು ಅವನೇ ಆಗಿರಬಹುದು ಅಂತ ಸ್ಟಾನ್ಲಿಗೆ ತಿಳಿದಿದೆ. ಆದ್ರೆ ನಾನು ಯಾರನ್ನು ನೋಡಿಲ್ಲ ಅಂತ ಅವರು ಪೊಲೀಸ್ ಆಫೀಸರ್ಗೆ ಹೇಳ್ತಾರೆ. ನಾನು ನಿನ್ನೆ ಮಲಗಿದ್ದೆ. ಈಗ ಆ ಪೊಲೀಸ್ ಆಫೀಸರ್ ಹೋದಾಗ ಸ್ಟಾನ್ಲಿ ಅವನ ರೂಮಿಗೆ ಬರ್ತಾನೆ ಮತ್ತು ಮಾಸ್ಕ್ ಅನ್ನು ಹಿಡಿದುಕೊಂಡು ಅವನು ಹೇಳ್ತಾನೆ, ಅದು ನನ್ನನ್ನು ಸ್ಟ್ರೇಂಜ್ ಆದ ಕೆಲಸಗಳನ್ನು ಮಾಡಿತು, ನಾನು ಅದನ್ನು ಹೊರಗೆ ಎಸೆಯೋಣ. ಅವನು ಮಾಸ್ಕ್ ಅನ್ನು ಎಸೆದು ಅವನ ರೂಮ್ನಿಂದ ಹೊರಗೆ ಹೋದಾಗ ನಂತರ ಮುಖವಾಡವು ಖುದ್ದಾಗಿ ಒಳಗೆ ಬರುತ್ತೆ. ನಂತರ ಅವನು ಅವನ ಆಫೀಸ್ಗೆ ಹೋಗ್ತಾನೆ ಮತ್ತು ಬ್ಯಾಂಕ್ ಆಡಳಿತವು ಅವನೊಂದಿಗೆ ಆಕ್ರಮಣಕಾರಿಯಾಗಿತ್ತು. ಅದಕ್ಕೆ ಇವತ್ತು ತಡವಾಗಿ ಬಂದೆ, ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತಿರಲಿಲ್ಲ ಎನ್ನುತ್ತಾರೆ ಅವರು ಸ್ಟಾನ್ಲಿ. ಆದ್ರೆ ಆಗಲೂ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅವರಿಗೆ ಅನಾರೋಗ್ಯ ಎನ್ನುತ್ತಾರೆ. ಅವನು ಮನೆಗೆ ಹಿಂದಿರುಗುತ್ತಾನೆ ಮತ್ತು ಚಿಂತೆ ಮಾಡ್ತಾನೆ. ಅವರ ಬಳಿ ಒಂದು ಪೇಪರ್ ಇದೆ, ಅದರ ಮೇಲೆ ಅವನ ಬ್ಯಾಂಕ್ಗೆ ಭೇಟಿ ನೀಡಿದ ಹುಡುಗಿ ಬಾರ್ನಲ್ಲಿ ಇಂಜೋರ್ಡ್ ಆಗಿದ್ದಾಳೆ ಅಂತ ಅದರಲ್ಲಿ ನ್ಯೂಸ್ ಇತ್ತು. ಆ ಬಾರ್ ಆ ಸ್ಥಳದಲ್ಲಿತ್ತು. ಅಲ್ಲಿ ಸ್ಟಾನ್ಲಿಯ ಫ್ರೆಂಡ್ ಅವನನ್ನು ಕರೆದನು, ಆದ್ರೆ ಅವನನ್ನು ಒಳಗೆ ಹೋಗಲು ಅನುಮತಿಸಲಿಲ್ಲ. ಈಗ ನಾನು ಆ ಬಾರ್ಗೆ ಯಾವುದೇ ಬೆಲೆ ತೆತ್ತಾದರೂ ಹೋಗುತ್ತೇನೆ ಅಂತ ಸ್ಟಾನ್ಲಿ ಹೇಳ್ತಾನೆ. ಆದ್ರೆ ಆ ಸ್ಥಳದ ಪಾಸ್ ಪಡೆಯಲು ಸಾಧ್ಯವಾಗದ ರೀಸನ್ ಅಲ್ಲಿಗೆ ಹೋಗಲು ಸಾಧ್ಯವಾಗಿಲ್ಲ. ಸ್ಟಾನ್ಲಿ ಅವನ ಸೋಫಾವನ್ನು ನೋಡ್ತಾನೆ. ಆ ಗ್ರೀನ್ ಮುಖವಾಡ ಇತ್ತು. ಬಹುಶಃ ಈ ಮುಖವಾಡವು ನನ್ನ ಜೀವನದ ಸಂದರ್ಭಗಳನ್ನು ತಿಳಿದಿರಬಹುದು ಮತ್ತು ನನಗೆ ಹೆಲ್ಪ್ ಮಾಡಲು ಇಲ್ಲಿದೆ ಅಂತ ಸ್ಟಾನ್ಲಿ ಅನ್ನಿಸುತ್ತದೆ. ಮತ್ತು ನಾನು ಬಯಸಿದ್ದರೂ ಸಹ ನಾನು ಈ ಮಾಸ್ಕ್ ಅನ್ನು ಎಸೆಯಲು ಸಾಧ್ಯವಿಲ್ಲ. ಹಾಗಾದ್ರೆ ನಾನು ಅದನ್ನು ಧರಿಸುವಾಗ ಏಕೆ ಪ್ರಯತ್ನಿಸಬಾರದು? ಸ್ಟಾನ್ಲಿ ಮತ್ತೆ ಮಾಸ್ಕ್ ಅನ್ನು ಧರಿಸುತ್ತಾನೆ. ಅವನ ಫೇಸ್ ಮತ್ತೆ ಗ್ರೀನ್ ಕಲರ್ಗೆ ತಿರುಗುತ್ತದೆ ಮತ್ತು ನಂತರ ಅವನು ಅವನ ಬಟ್ಟೆಗಳನ್ನು ಬದಲಿಸಿ ಅವನ ದಂಡೆಯನ್ನು ತಲುಪುತ್ತಾನೆ. ಇದರಿಂದ ಅವನು ಆ ಸ್ಥಳದ ಪಾಸ್ಗೆ ಹಣವನ್ನು ಕದಿಯಬಹುದು ಮತ್ತು ಅವರು ಅವಮಾನಿಸಲ್ಪಟ್ಟ ರೀಸನ್ ಆ ಕಾರು, ಯಾಕಂದ್ರೆ ಜಗತ್ತು ಶ್ರೀಮಂತರಿಗೆ ಆದ್ಯತೆ ನೀಡುತ್ತದೆ. ಸ್ಟಾನ್ಲಿ ಬ್ಯಾಂಕಿಗೆ ಬರ್ತಾನೆ, ಆದ್ರೆ ಅಲ್ಲಿಗೆ ಟೀನಾಳ ಫ್ರೆಂಡ್ನೂ ಬರ್ತಾನೆ. ಅವನ ಕೆಲವು ಅಸೋಸಿಯೇಟ್ಸ್ ಇಂದು ರಾತ್ರಿ ಬ್ಯಾಂಕ್ ಅನ್ನು ದರೋಡೆ ಮಾಡಲು ಹೊರಟಿದ್ದರು. ಬ್ಯಾಂಕ್ ಅನ್ನು ದರೋಡೆ ಮಾಡುವುದು ಹೇಗೆ ಅಂತ ಅವರು ಹೊರಗೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ರು. ಅಷ್ಟರಲ್ಲಿ ಸ್ಟಾನ್ಲಿ ಬ್ಯಾಂಕಿನ ಗ್ಲಾಸ್ ಒಡೆದು ಹೊರಗೆ ಬರ್ತಾನೆ. ನೀವು ತಡವಾಗಿ ಬಂದಿದ್ದೀರಿ ಅಂತ ಅವರು ಅವರಿಗೆ ಹೇಳ್ತಾರೆ. ಹೀಗೆ ದರೋಡೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಲೇ ಅಲ್ಲಿಂದ ಓಡಿ ಹೋಗ್ತಾನೆ. ಯಾರು ಅವನನ್ನು ನೋಡದ ರೀತಿಯಲ್ಲಿ ಅವನು ವೇಗವಾಗಿ ಓಡ್ತಾನೆ. ಆಗ ಪೊಲೀಸರು ಅಲ್ಲಿಗೆ ಬರ್ತಾರೆ. ಪೊಲೀಸರು ಟೀನಾ ಅಸೋಸಿಯೇಟ್ ಅನ್ನು ಇನ್ವೆಸ್ಟಿಗೇಷನ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಅಂತ ಪೊಲೀಸರು ಭಾವಿಸಿದ್ದಾರೆ. ಇನ್ನೊಂದು ಬದಿಯಲ್ಲಿ ಬಾರ್ಗೆ ಆಗಮಿಸಿದ ಮತ್ತು ಐಷಾರಾಮಿ ಕಾರನ್ನು ಹೊಂದಿರುವ ಸ್ಟಾನ್ಲಿಯನ್ನು ನಾವು ನೋಡ್ತೇವೆ. ಅವನು ಹೊರಗೆ ಬಂದು ಬಾರ್ನ ಸೆಕ್ಯೂರಿಟಿಯನ್ನು ಭೇಟಿಯಾಗ್ತಾನೆ. ಅವರಿಗೆ ಕೈ ತುಂಬಾ ಫಂಡ್ಸ್ ಕೊಟ್ಟು ಬಾರ್ ಒಳಗೆ ಬರ್ತಾನೆ. ಟೀನಾ ಅಲ್ಲಿ ಡಾನ್ಸ್ ಮಾಡುತ್ತಿದ್ದಳು. ಅವನು ಟೀನಾಳ ಬಳಿ ಹೋಗಿ ಅವಳೊಂದಿಗೆ ಡಾನ್ಸ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಟೀನಾ ಕೂಡ ಅವನೊಂದಿಗೆ ಡಾನ್ಸ್ ಮಾಡುವುದನ್ನು ಆನಂದಿಸುತ್ತಿದ್ದಳು, ಯಾಕಂದ್ರೆ ಅವನು ಶ್ರೀಮಂತನೆಂದು ಅವಳು ಭಾವಿಸ್ತಾಳೆ. ಆಗ ಬ್ಯಾಂಕ್ ದರೋಡೆ ಮಾಡಲು ಯೋಜಿಸಿದ್ದ ಟೀನಾಳ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಟೀನಾ ಜೊತೆ ಡ್ಯಾನ್ಸ್ ಮಾಡುವ ವ್ಯಕ್ತಿ ಬ್ಯಾಂಕ್ ದರೋಡೆ ಮಾಡಿದ್ದಾನೆ ಅಂತ ಅವನು ಅವನ ಫ್ರೆಂಡ್ಸ್ಗೆ ತಿಳಿಸ್ತಾನೆ. ಅದರ ಇದರಿಂದಾಗಿ ಅವರೆಲ್ಲರೂ ಸ್ಟಾನ್ಲಿಯನ್ನು ರೆಕಾರ್ಡ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರು ವೇಗವಾಗಿ ಜಿಗಿದ ರೀಸನ್, ಯಾವುದೇ ಗುಂಡುಗಳು ಅವನತ್ತ ಹಾರಲಿಲ್ಲ ಮತ್ತು ಪೊಲೀಸರು ಆಗಮಿಸಿದರು. ಟೀನಾ ಅಸೋಸಿಯೇಟ್ನಿಗೆ ಪೊಲೀಸರು ಮೊದಲಿಗೆ ನಿಮ್ಮ ಅಸೋಸಿಯೇಟ್ ಅನ್ನು ಬ್ಯಾಂಕಿನ ಹೊರಗೆ ನೋಡಿದೆವು ಅಂತ ಹೇಳಿದ್ದಾರೆ. ನಾವು ಅವರನ್ನು ಬಿಡುತ್ತೇವೆ ಮತ್ತು ಈಗ ನೀವು ಬಾರ್ನಲ್ಲಿ ಈ ಕೆಲಸಗಳನ್ನು ಮಾಡುತ್ತಿದ್ದೀರಿ. ಈ ರೀತಿ ಗುಂಡು ಹಾರಿಸಿ ಅವರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವುದು ದೊಡ್ಡ ಹಿಂಸೆ. ಪೊಲೀಸರು ಅವರನ್ನು ಬಂಧಿಸುತ್ತಾರೆ. ನೀವು ಬ್ಯಾಂಕ್ ದರೋಡೆ ಮಾಡಿಲ್ಲ ಅಂತ ಸಾಬೀತುಪಡಿಸಿದರೆ ನಾವು ನಿಮ್ಮನ್ನು ಬಿಡುತ್ತೇವೆ ಅಂತ ಪೊಲೀಸರು ಹೇಳ್ತಾರೆ. ಹಾಗಾದ್ರೆ ಟೀನಾ ಫ್ರೆಂಡ್ ಎಂದರೆ ಬ್ಯಾಂಕ್ ಅನ್ನು ದರೋಡೆ ಮಾಡಲು ಇದ್ದ ಗ್ಯಾಂಗ್ನ ಲೀಡರ್? ಹೌದು. ಈ ಗ್ರೀನ್ ಮುಖದ ವಿರುದ್ಧ ನಿಮಗೆ ಸಾಕ್ಷ್ಯ ಸಿಕ್ಕಾಗ ಅದು ಸಾಬೀತಾಗುತ್ತದೆ. ಆಗ ಸ್ಟಾನ್ಲಿಯ ಟೈ ತುಂಡು ಇರುವುದನ್ನು ಪೊಲೀಸರು ನೋಡ್ತಾರೆ. ಪೊಲೀಸ್ ಆಫೀಸರ್ ಟೈ ಅನ್ನು ಗಮನಿಸಿದಾಗ ಅದು ಸ್ಟಾನ್ಲಿಗೆ ಸೇರಿದೆ ಅಂತ ಅವನು ತಿಳಿದುಕೊಂಡನು. ಬಹುಶಃ ಅವನು ಬ್ಯಾಂಕ್ ದರೋಡೆ ಮಾಡಿದ ನಂತರ ಇಲ್ಲಿದ್ದಾನೆ. ಈ ಕ್ಲಬ್ಗೆ ಬರಲು ಸ್ಟಾನ್ಲಿ ಅಷ್ಟು ಶ್ರೀಮಂತನಲ್ಲ ಅಂತ ಅವರು ಶಂಕಿಸಿದ್ದಾರೆ. ಅವನಿಗೆ ಅವನ ಮೇಲೆ ಸಂಶಯ ಬರುತ್ತೆ. ಅವನು ಸ್ಟಾನ್ಲಿಯ ಅಪಾರ್ಟ್ಮೆಂಟ್ಗೆ ಹೋಗಿ ಸ್ಟಾನ್ಲಿ ಇದು ನಿನ್ನ ಟೈ ಅಂತ ಕೇಳ್ತಾನೆ. ಮತ್ತು ನೀವು ಬಾರ್ಗೆ ಹೇಗೆ ಹೋಗುತ್ತೀರಿ ಅಂತ ಹೇಳುತ್ತೀರಾ? ನೀವು ಕೇವಲ ನಾರ್ಮಲ್ ಬ್ಯಾಂಕ್ ಉದ್ಯೋಗಿ, ನಾನು ಬಾರ್ಗೆ ಹೋಗಲಿಲ್ಲ, ನಾನು ನನ್ನ ಟೈಗಾಗಿ ಹುಡುಕುತ್ತಿದ್ದೆ ಅಂತ ಸ್ಟಾನ್ಲಿ ಅವನಿಗೆ ಹೇಳ್ತಾನೆ. ಅದು ಕದ್ದಿದೆ. ಸ್ಟಾನ್ಲಿ ಅವನ ಬ್ಯಾಂಕ್ಗೆ ಹೋದಾಗ ಅವನ ಬಾಸ್ ಮತ್ತೆ ಅವನೊಂದಿಗೆ ಆಕ್ರಮಣಕಾರಿಯಾಗ್ತಾನೆ. ನನ್ನೊಂದಿಗೆ ಆಕ್ರಮಣಕಾರಿಯಾಗಿ ವರ್ತಿಸಬೇಡ ಅಂತ ಸ್ಟಾನ್ಲಿ ಹೇಳ್ತಾನೆ. ಇಲ್ಲದಿದ್ದರೆ ಅದು ಕೆಟ್ಟದಾಗಿರುತ್ತದೆ. ಆಗ ಟೀನಾ ಸ್ಟಾನ್ಲಿಯನ್ನು ಭೇಟಿಯಾಗಲು ಬ್ಯಾಂಕಿಗೆ ಬರುತ್ತಾಳೆ. ನೀವು ಪ್ರತಿದಿನ ಅನೇಕ ಜನರನ್ನು ಭೇಟಿಯಾಗುತ್ತೀರಿ ಅಂತ ಅವಳು ಸ್ಟಾನ್ಲಿಯನ್ನು ಕೇಳುತ್ತಾಳೆ. ಮುಖ ಹಸಿರಾಗಿರುವ ವ್ಯಕ್ತಿ ಗೊತ್ತ, ಅವನು ಮುಖಕ್ಕೆ ಗ್ರೀನ್ ಕಲರ್ ಬೆಳೆದಿದ್ದಾನೆ ಅಂತ ಅವಳು ಭಾವಿಸ್ತಾಳೆ. ಸ್ಟಾನ್ಲಿ ಅವಳಿಗೆ ವಾಸ್ತವವನ್ನು ಹೇಳುವುದಿಲ್ಲ ಮತ್ತು ಅವನು ಹೌದು ನನಗೆ ಆ ವ್ಯಕ್ತಿ ಗೊತ್ತು ಅಂತ ಹೇಳ್ತಾನೆ. ನೀವು ಹೇಳಿದರೆ ನಾನು ಅವನನ್ನು ರಾತ್ರಿಯಲ್ಲಿ ಭೇಟಿಯಾಗಲು ಹೋಗುತ್ತೇನೆ. ಟೀನಾ ಸಂತೋಷವಾಗುತ್ತಾಳೆ ಮತ್ತು ಟೈಮ್ ಮತ್ತು ಲೊಕೇಶನ್ ಮಾಡಿದಳು. ಸ್ಟಾನ್ಲಿ ಮನೆಗೆ ಹೋದಾಗ ನಾನು ಈ ಮಾಸ್ಕ್ ಅನ್ನು ಕಂಡುಹಿಡಿಯಬೇಕು ಅಂತ ಯೋಚಿಸ್ತಾನೆ. ಅವರು ಮುಖವಾಡಗಳ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಹೊಂದಿರುವ ವ್ಯಕ್ತಿಯ ಬಳಿಗೆ ಹೋಗ್ತಾರೆ. ಕೆಲವು ದೇವರುಗಳಿದ್ದವು, ಆದ್ರೆ ಅವುಗಳಲ್ಲಿ ಒಂದು ಸೀರಿಯಸ್ ಆಗಿರಲಿಲ್ಲ ಅಂತ ಅವನು ಅವನಿಗೆ ಹೇಳ್ತಾನೆ. ಅವನು ತುಂಬಾ ಹಠಮಾರಿಯಾಗಿದ್ದನು. ಅವನು ಪ್ರಬುದ್ಧನಾಗಿರಲಿಲ್ಲ ಮತ್ತು ಅವನ ಪಾತ್ರದ ಪ್ರಕಾರ ಅವನಿಗೆ ಮಾಸ್ಕ್ ಅನ್ನು ನೀಡಲಾಯಿತು ಮತ್ತು ಆ ಸ್ಥಳದಿಂದ ಕೊನೆಗೊಳಿಸಲಾಯಿತು. ಬಹುಶಃ ಅದು ಆ ಮುಖವಾಡವಾಗಿರಬಹುದು, ಯಾಕಂದ್ರೆ ಅದು ತುಂಬಾ ಹಳೆಯದಾಗಿದೆ. ಸ್ಟಾನ್ಲಿ ಹೇಳ್ತಾನೆ, ಬಹುಶಃ ಅಲ್ಲ, ಅದು ನಿಮ್ಗೆ ಗೊತ್ತಾ, ನಾನು ಅದನ್ನು ಧರಿಸಿದಾಗಲೆಲ್ಲ ನಾನು ಬೇರೆ ಯಾವುದೋ ಆಗಿ ಬದಲಾಗಿದೆ. ಈಗ
ಸ್ಟಾನ್ಲಿ ಆ ಮಾಸ್ಕ್ ಅನ್ನು ಧರಿಸಿದಾಗ ಅದು ಹಗಲಿನ ಟೈಮ್ ಆಗಿತ್ತು. ನನ್ನ ಟೈಮ್ ಅನ್ನು ವೇಸ್ಟ್ ಮಾಡಬೇಡಿ ಅಂತ ಸ್ಟಾನ್ಲಿಗೆ ಹೇಳುವುದನ್ನು ಅವನು ಚೇಂಜ್ ಮಾಡಲಿಲ್ಲ. ನಾನು ಒಬ್ಬಂಟಿಯಾಗಿರುವಾಗ ಅದು ಕೆಲಸ ಮಾಡುತ್ತದೆ ಅಂತ ಸ್ಟಾನ್ಲಿ ತಿಳಿದುಕೊಳ್ಳುತ್ತಾನೆ. ಅಥವಾ ರಾತ್ರಿಯಲ್ಲಿ ಇರಬಹುದು. ರಾತ್ರಿಯಾದ್ರಿಂದ ಟೀನಾಳನ್ನು ಭೇಟಿಯಾಗಬೇಕು ಅಂತ ಅಲ್ಲಿಂದ ಹೊರಟಾನೆ. ಥ್ಯಾಂಕ್ ಗಾಡ್ ನಾನು ಟೀನಾಗೆ ಹಗಲು ಡೇಟ್ ಕೊಟ್ಟಿಲ್ಲ ಅಂತ ಯೋಚಿಸುತ್ತಿದ್ದ. ರಾತ್ರಿಯಲ್ಲಿ ಸ್ಟಾನ್ಲಿ ಅವನ ಮಾಸ್ಕ್ ಅನ್ನು ಧರಿಸುತ್ತಾನೆ ಮತ್ತು ಟೀನಾಳನ್ನು ಭೇಟಿಯಾಗಲು ಆ ಲೊಕೇಶನ್ಗೆ ತಲುಪುತ್ತಾನೆ. ಆದ್ರೆ ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ, ಯಾಕಂದ್ರೆ ಅವರು ಅವನ ಮೇಲೆ ಕಣ್ಣಿಟ್ಟಿದ್ದರು. ಪೊಲೀಸರು ಅವರನ್ನು ಸುತ್ತುವರೆದರು, ಆದ್ರೆ ಟೀನಾ ಹೆದರಿ ಅಲ್ಲಿಂದ ಓಡಿ ಹೋದಳು ಮತ್ತು ಸ್ಟಾನ್ಲಿ ಖುದ್ದಾಗಿ ಹೆಪ್ಪುಗಟ್ಟುತ್ತಾನೆ. ಆದ್ರೆ ಫ್ರಾಂಕ್ ಮತ್ತು ಅಪಕ್ವವಾಗಿರುವ ಅವನು ಪೊಲೀಸರಿಗೆ ಕಾಣಿಸ್ತಾನೆ ಅಂತ ತಿಳಿದಿಲ್ಲ ಮತ್ತು ಅವರು ನನ್ನನ್ನು ಸುತ್ತುವರೆದಿದ್ದಾರೆ. ಪೊಲೀಸರು ಅವನನ್ನು ಬಂಧಿಸುತ್ತಾರೆ ಮತ್ತು ಸ್ಟಾನ್ಲಿ ಅವರನ್ನು ನೋಡಿದ ಮೇಲೆ ಕೂಗುತ್ತಾನೆ. ಒಂದು ತಮಾಷೆಯ ಕಿರುಚಾಟ. ಆ ಕಿರುಚಾಟದೊಂದಿಗೆ ಅವನ ತಲೆಬುರುಡೆಯ ಪ್ರತಿಯೊಂದು ಭಾಗವು ಹೊರಬರುತ್ತೆ. ಅವನು ಅವನ ತಮಾಷೆಯ ಮ್ಯಾಜಿಕ್ ಮಾಡ್ತಾನೆ. ಇದರಿಂದ ಪೊಲೀಸರು ಆತನೊಂದಿಗೆ ಡ್ಯಾನ್ಸ್ ಮಾಡಲು ಆರಂಭಿಸಿದ್ದಾರೆ. ಹೇಗೋ ಕಷ್ಟಪಟ್ಟು ಬೀದಿಯ ಇನ್ನೊಂದು ಸೈಡ್ಗೆ ಬಂದು ಮುಖವಾಡ ಕಳಚುತ್ತಾನೆ. ಅವನು ಮತ್ತೆ ನಾರ್ಮಲ್ ಸ್ಟಾನ್ಲಿ ಆಗ್ತಾನೆ. ಅಷ್ಟರಲ್ಲಿ ಹುಡುಗಿಯೊಬ್ಬಳು ಅವನ ಕಾರಿನಲ್ಲಿ ಅಲ್ಲಿಂದ ಹಾದು ಹೋಗುತ್ತಿದ್ದಳು. ಅವಳು ಸ್ಟಾನ್ಲಿಯ ಸ್ನೇಹಿತೆಯಾಗಿದ್ದಳು. ಅವಳು ಸ್ಟಾನ್ಲಿ ಹೆದರುತ್ತಿರುವುದನ್ನು ನೋಡ್ತಾಳೆ. ಅವನನ್ನು ಅವನ ಕಾರಿನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ. ಅವಳು ರಿಪೋರ್ಟ್ ಆಗಿದ್ದಳು. ಸ್ಟಾನ್ಲಿ ಶುದ್ಧ ಹೃದಯದವನಾಗಿದ್ದರಿಂದ ಅವನು ಆ ಹುಡುಗಿಗೆ ಎಲ್ಲಾನು ಹೇಳ್ತಾನೆ. ನನ್ನ ಬಳಿ ಮುಖವಾಡವಿದೆ ಅಂತ ನಿಮಗೆ ತಿಳಿದಿದೆ. ಇದು ಮ್ಯಾಜಿಕ್ ಮುಖವಾಡ ಮತ್ತು ಅದನ್ನು ಧರಿಸಿದ ನಂತರ ನಾನು ಈ ರೀತಿ ಟರ್ನ್ ಆಗಿದೆ. ಪೊಲೀಸರು ನನ್ನ ಬೆನ್ನಟ್ಟುತ್ತಿದ್ದಾರೆ ಅಷ್ಟೇ. ಆ ಹುಡುಗಿಗೆ ಎಲ್ಲವೂ ಗೊತ್ತಾದಾಗ ಇಲ್ಲಿ ಸ್ಟೋರಿ ಸ್ಟ್ರೆಂಜ್ ಆದ ಟ್ವಿಸ್ಟ್ ತೆಗೆದುಕೊಳ್ಳುತ್ತದೆ. ಇನ್ಫ್ಯಾಕ್ಟ್ ಆ ಹುಡುಗಿ ಸ್ಟಾನ್ಲಿಯನ್ನು ಮೋಸ ಮಾಡುತ್ತಿದ್ದಳು. ಅವಳು ಆ ಟೀನಾ ಗ್ಯಾಂಗ್ಸ್ಟರ್ ಗ್ಯಾಂಗ್ ಜೊತೆ ಇದ್ದಳು. ಸ್ಟಾನ್ಲಿಯನ್ನು ಇಲ್ಲಿಗೆ ಕರೆತಂದಿದ್ದಕ್ಕಾಗಿ ಟೀನಾಳ ಫ್ರೆಂಡ್ ಆ ಹುಡುಗಿಗೆ ಪ್ರಿಂಟ್ಸ್ ನೀಡಿದ್ದಾನೆ. ಪ್ರತಿಯಾಗಿ ನೀವು ಭಾರಿ ಮೊತ್ತವನ್ನು ಪಡೆಯುತ್ತೀರಿ, ಆದ್ರಿಂದ ಅವಳು ಅದೇ ರೀತಿ ಮಾಡ್ತಾಳೆ. ಈಗ ಅವರು ಸ್ಟಾನ್ಲಿಯನ್ನು ಹಿಂಸಿಸಿ ಗಲ್ಲಿಗೇರಿಸಿದರು. ಟೀನಾಳ ಕೆಟ್ಟ ಫ್ರೆಂಡ್ ಸ್ಟಾನ್ಲಿಯನ್ನು ಕೇಳ್ತಾನೆ, ಈ ಮುಖವಾಡವು ಹೇಗೆ ಕೆಲಸ ಮಾಡುತ್ತದೆ ಅಂತ ಹೇಳಿ. ನೀನು ನನಗೆ ಹೇಳದಿದ್ದರೆ ನಿನ್ನನ್ನು ಕೊಂದು ಬಿಡುವೆ. ಸ್ಟಾನ್ಲಿ, ನನ್ನನ್ನು ಬಿಟ್ಟು ಬಿಡು ಮತ್ತು ನಿಮ್ಮ ಮುಖದ ಮೇಲೆ ಈ ಮಾಸ್ಕ್ ಅನ್ನು ಧರಿಸಿದರೆ ಅದು ಕೆಲಸ ಮಾಡುತ್ತದೆ. ಆ ಕೆಟ್ಟ ಮನುಷ್ಯನು ಆ ಮಾಸ್ಕ್ ಅನ್ನು ಅವನ ಮುಖದ ಮೇಲೆ ಹಾಕಿಕೊಂಡಂತೆ ಗ್ರೀನ್ ಕಲರ್ಗೆ ತಿರುಗುತ್ತದೆ. ಆದ್ರೆ ಈಗ ದುಷ್ಟ ಕಳಲಿಡನಂತೆ ಕಾಣುತ್ತಿದ್ದ. ಮುಖವಾಡ ಧರಿಸಿದ ನಂತರ ಅವನು ಪವರ್ಸ್ ಪಡೆಯುತ್ತಾನೆ. ಅವನ ಮಾಸ್ಕ್ ಅನ್ನು ಇತರರಿಗೆ ನೀಡಲು ಬಯಸುವುದಿಲ್ಲ. ಈ ಗೆಟಪ್ನಲ್ಲಿ ಅವನನ್ನು ಪೊಲೀಸರು ಕಂಡರೆ ಎಂಬ ಭಯವೂ ಇತ್ತು. ಬ್ಯಾಂಕ್ ದರೋಡೆ ಮಾಡಿದ ವ್ಯಕ್ತಿ ಅಂತ ಅರ್ಥ ಮಾಡಿಕೊಂಡು ಬಂಧಿಸುತ್ತಾರೆ. ಹಾಗಾಗಿ ಸ್ಟಾನ್ಲಿಗೆ ಫೇಕ್ ಮಾಸ್ಕ್ ಅನ್ನು ತಯಾರಿಸಿ ಅದನ್ನು ಧರಿಸಿದ ನಂತರ ಬಂಧಿಸುವಂತೆ ನಾನು ಮಾಡಬಾರದು. ಈಗ ಆ ಮನುಷ್ಯ ಅವನ ಅಸೋಸಿಯೇಟ್ರನ್ನು ಕಳುಹಿಸುತ್ತಾನೆ. ಬ್ಯಾಂಕಿನಿಂದ ಕದ್ದ ಹಣವನ್ನು ಸ್ಟಾನ್ಲಿಯ ಮನೆಯಿಂದ ತರಲು ಅವರು ಅದೇ ರೀತಿ ಮಾಡ್ತಾರೆ. ಆದ್ರೆ ಸ್ಟಾನ್ಲಿಯ ನಾಯಿ ಅವರನ್ನು ಸೀಕ್ರೆಟ್ ಆಗಿ ಗಮನಿಸುತ್ತಿತ್ತು. ಅದರೂನರ್ನನ್ನು ಸಹ ನೋಡ್ತಾನೆ ಎಂದರೆ ಸ್ಟಾನ್ಲಿಯನ್ನು ಕಾರಿನಲ್ಲಿ ಕಟ್ಟಲಾಗಿದೆ. ಹಣ ತೆಗೆದುಕೊಂಡು ಹೋದಾಗ ಆ ನಾಯಿಯು ಅವರನ್ನು ಅಟ್ಟಿಸಿಕೊಂಡು ಬರುತ್ತಿತ್ತು. ಅವರು ಸ್ಟಾನ್ಲಿಯನ್ನು ಕಟ್ಟಿ ಹಾಕಿದ್ದಾರೆ ಮತ್ತು ಅವನ ಬಾಯಿಯಲ್ಲಿ ಟೇಪ್ ಇತ್ತು. ಟೀನಾ ಕೆಟ್ಟ ಫ್ರೆಂಡ್ ಫೇಕ್ ಮಾಸ್ಕ್ ಅನ್ನು ತಯಾರಿಸಿ ಸ್ಟಾನ್ಲಿಯ ಜೇಬಿಗೆ ಹಾಕಿದ್ದ. ಹೀಗಾಗಿ ಪೊಲೀಸರು ಸ್ಟಾನ್ಲಿಯನ್ನು ಹಿಡಿದಾಗ ಆತ ಗ್ರೀನ್ ಮುಖವಾಡದ ವ್ಯಕ್ತಿ ಎಂಬುದು ಗೊತ್ತಾಗುತ್ತದೆ. ಆ ಕೆಟ್ಟ ಮನುಷ್ಯನ ಅಸೋಸಿಯೇಟ್ಸ್ ಅದೇ ರೀತಿ ಮಾಡ್ತಾರೆ. ಅವರು ಸ್ಟಾನ್ಲಿಯನ್ನು ಪೊಲೀಸರ ಮುಂದೆ ಎಸೆಯುತ್ತಾರೆ. ಆತನ ಪಾಕೆಟ್ ನಿಂದ ಆ ಗ್ರೀನ್ ಮಾಸ್ಕ್ ಅನ್ನು ಪೊಲೀಸರು ಕಂಡುಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಜೈಲಿಗೆ ಕಳುಹಿಸುತ್ತಾರೆ. ಟೀನಾಗೆ ಅದು ತಿಳಿದಾಗ ಅವಳು ಸ್ಟಾನ್ಲಿಯನ್ನು ಭೇಟಿಯಾಗಲು ಜೈಲಿಗೆ ಹೋಗ್ತಾಳೆ. ಸ್ಟಾನ್ಲಿ ಅವನ ಟೀನಾಗೆ ಹೇಳ್ತಾನೆ, ನಾನು ನಿಮಗೆ ಎಲ್ಲಾನು ನಿಜವಾಗಿ ಹೇಳುತ್ತೇನೆ, ನಾನು ಆ ಮನುಷ್ಯ. ಇದರರ್ಥ ಮುಖವಾಡದ ಮನುಷ್ಯ, ಆದ್ರೆ ನನ್ನಲ್ಲಿದ್ದ ಮುಖವಾಡ ಒರಿಜಿನಲ್ ಮುಖವಾಡವಲ್ಲ. ನಿಮ್ಮ ಫ್ರೆಂಡ್ನಿಗೆ ಒರಿಜಿನಲ್ ಮುಖವಾಡವಿದೆ ಮತ್ತು ಅವನು ಯೋಚಿಸಿದಂತೆ ಮುಖವಾಡವು ಅವನ ಮೇಲೆ ಪರಿಣಾಮ ಬೀರುತ್ತದೆ. ನಾನು ಶುದ್ಧ ಹೃದಯ ಮತ್ತು ಮುಗ್ಧನಾಗಿದ್ದೆ, ಹಾಗಾಗಿ ಅದರ ತಮಾಷೆಯ ಪರಿಣಾಮ ನನ್ನ ಮೇಲೆ ಇತ್ತು. ಆದ್ರೆ ಆಗಲೂ ದರೋಡೆ ಮಾಡಬೇಕು ಎಂಬ ಆಲೋಚನೆ ಬರುತ್ತೆ. ಮತ್ತು ನಿಮ್ಮ ಫ್ರೆಂಡ್ ಕೆಟ್ಟವನು ಮತ್ತು ಅವನು ದುಷ್ಟ ಮನುಷ್ಯನಾಗುತ್ತಾನೆ. ಅವನು ಬ್ಯಾಂಕುಗಳನ್ನು ಮಾತ್ರವಲ್ಲದೆ ಇಡೀ ಸಿಟಿಯನ್ನು ದೋಚುವನು ಮತ್ತು ಇಡೀ ಸಿಟಿಯನ್ನು ನಾಶ ಮಾಡುವನು. ನೀವು ಅವನನ್ನು ತಡೆಯಬೇಕು. ನಾನು ಅವನನ್ನು ಹೇಗೆ ತಡೆಯಲಿ ಅಂತ ಟೀನಾ ಹೇಳ್ತಾರೆ. ನಾನು ಕೂಡ ಈ ಸಿಟಿ ಅನ್ನು ತೊರೆಯುತ್ತಿದ್ದೇನೆ, ಆದ್ರೆ ಅವನು ಗ್ಯಾಂಗ್ಸ್ಟರ್ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನನಗೂ ನನ್ನ ತಪ್ಪಿನ ಅರಿವಾಗಿದೆ. ನಾನು ಅವನನ್ನು ಎಂದಿಗೂ ಫೇಸ್ ಮಾಡುವುದಿಲ್ಲ. ಹೀಗೆ ಹೇಳಿ ಅಲ್ಲಿಂದ ಹೊರಟಳು. ಆದ್ರೆ ಟೀನಾ ನನಗೆ ಮೋಸ ಮಾಡ್ತಾಳೆ ಅಂತ ಅವಳ ಫ್ರೆಂಡರಿಗೂ ತಿಳಿದಿತ್ತು. ಅವನು ಅವನ ಜನರನ್ನು ಅವಳ ಹಿಂದೆ ಕಳುಹಿಸುತ್ತಾನೆ. ಆ ದುಷ್ಟರು ಸ್ಟಾನ್ಲಿಯನ್ನು ಅಲ್ಲಿಗೆ ಕರೆದೊಯ್ದಾಗ ಅವರ ನಾಯಿಯು ಅವರ ಹಿಂದೆ ಇದ್ದುದನ್ನು ನಾವು ಹಿಂದೆ ಕೆಲವು ಬಾರಿ ನೋಡಿದ್ದೇವೆ. ದಾರಿ ಹುಡುಕುತ್ತಿರುವಾಗ ಅದು ಸ್ಟಾನ್ಲಿಯನ್ನು ತಲುಪುತ್ತದೆ. ಅಲ್ಲಿ ಗಾರ್ಡ್ ಮಲಗಿದ್ದನು ಮತ್ತು ಆ ನಾಯಿ ಅವನ ಪಾಕೆಟ್ನಿಂದ ಕೀಲಿಯನ್ನು ತೆಗೆದುಕೊಳ್ಳುತ್ತದೆ. ಇದು ಸ್ಟಾನ್ಲಿಗೆ ಅವನ ಸೆಲ್ ಅನ್ನು ತೆರೆಯಲು ಹೆಲ್ಪ್ ಮಾಡುತ್ತದೆ. ಆದ್ರೆ ನಂತರ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾರೆ. ಸ್ಟಾನ್ಲಿ ಅವನತ್ತ ಗನ್ ತೋರಿಸ್ತಾನೆ. ಆತನನ್ನು ಬ್ಲಾಕ್ ಮೇಲ್ ಮಾಡುವಾಗ ಜೈಲಿನಿಂದ ಹೊರಬರ್ತಾನೆ. ಇನ್ನೊಂದು ಕಡೆ ಆ ದುಷ್ಟರು ಟೀನಾಳನ್ನು ಅಪಹರಿಸಿದ್ದಾರೆ. ಈಗ ಟೀನಾ ಅವಳ ಕೆಟ್ಟ ಸ್ನೇಹಿತೆಯಾಗಿದ್ದಳು. ಆ ಕೆಟ್ಟ ಮನುಷ್ಯ ಆ ಮಾಸ್ಕ್ ಅನ್ನು ಧರಿಸ್ತಾನೆ. ಅವನ ಫೇಸ್ ಸ್ಟ್ರೇಂಜ್ ಮತ್ತು ಗ್ರೀನ್ ಕಲರ್ಗೆ ತಿರುಗುತ್ತದೆ. ಅಲ್ಲಿಂದ ಬಾರ್ಗೆ ಹೋಗ್ತಾನೆ. ಅದು ಗ್ಯಾಂಗ್ಸ್ಟರ್ ನದ್ದಾಗಿತ್ತು. ಟೀನಾ ಫ್ರೆಂಡ್ನಿಗೆ ಅವನ ಬಗ್ಗೆ ಜಲಸ್ ಆಯಿತು. ಅದಕ್ಕೆ ಅವನು ನನಗಿಂತ ದೊಡ್ಡ ಗ್ಯಾಂಗ್ಸ್ಟರ್, ಅವನ ಮೇಲೆ ಆಕ್ರಮಣ ಮಾಡಲು ಅವನು ಅಲ್ಲಿದ್ದನು. ಆದ್ರೆ ಆ ದೊಡ್ಡ ಗ್ಯಾಂಗ್ಸ್ಟರ್ ಅವನನ್ನು ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾನೆ. ಮೊದಲು ಮುಖವಾಡ ಧರಿಸಿ
ಸಂಪರ್ಕಿಸಿದ್ದ ತೀನಾಳ ಸ್ನೇಹಿತೆ ಅವನಲ್ಲಿರುವ ಎಲ್ಲಾ ಗುಂಡುಗಳನ್ನು ಹೀರಿಕೊಳ್ತಾನೆ. ಅದರ ನಂತರ ಅವನು ಆ ಗುಂಡುಗಳನ್ನು ಅವನ ಬಾಯಿಯಲ್ಲಿ ತಂದು ಗ್ಯಾಂಗ್ಸ್ಟರ್ ನತ್ತು ಶೂಟ್ ಮಾಡ್ತಾನೆ. ಅದರ ರೀಸನ್ದಿಂದಾಗಿ ಅವನು ಸಾಯ್ತಾನೆ. ಅದರ ನಂತರ ಆ ಕೆಟ್ಟ ಮುಖವಾಡದ ಮನುಷ್ಯ ತೀನಾಳನ್ನು ಕಟ್ಟುತ್ತಾನೆ ಮತ್ತು ಅವಳಲ್ಲಿ ಟೈಮ್ ಬಾಂಬ್ ಅನ್ನು ಸರಿಪಡಿಸುತ್ತದೆ. ನೀನು ಇಲ್ಲಿಂದ ಓಡುತ್ತಿದ್ದೀಯ ಅಂತ ಹೇಳ್ತಾನೆ. ಈಗ ಓಡಿ. ಆಗ ಸ್ಟಾನ್ಲಿ ಕೂಡ ಅಲ್ಲಿಗೆ ಬರ್ತಾನೆ. ತೀನಾಳ ಫ್ರೆಂಡ್ ಅವನನ್ನು ನೋಡಿದಾಗ ತೀನಾ ಅವಳನ್ನು ನೋಡಲು ಕೇಳುತ್ತಾಳೆ, ನನ್ನ ತಪ್ಪಿನ ಅರಿವಾಗಿದೆ, ಆದ್ರೆ ನೀವು ನನ್ನನ್ನು ಕೊಲ್ಲಲು ಬಯಸಿದರೆ ನಾನು ಈ ಮುಖವಾಡವಿಲ್ಲದೆ ನಿಮ್ಮ ಮುಖವನ್ನು ನೋಡಲು ಬಯಸುತ್ತೇನೆ. ಇನ್ಫ್ಯಾಕ್ಟ್ ತೀನಾ ಅವನನ್ನು ಬಲೆಗೆ ಬೀಳಿಸುತ್ತಿದ್ದಳು. ತೀನಾಳ ಸ್ನೇಹಿತೆ ಮಾಸ್ಕ್ ಅನ್ನು ಕಳಚುತ್ತಿದ್ದಂತೆ ತೀನಾ ಆ ಮಾಸ್ಕ್ ಅನ್ನು ಅವಳ ಕಾಲಿನಿಂದ ಪಡೆಯುತ್ತಾಳೆ. ಅದು ಸರ್ನಲ್ಲಿ ಜಂಪ್ ಮಾಡುತ್ತದೆ ಮತ್ತು ನಂತರ ಸ್ಟಾನ್ಲಿಯ ನಾಯಿ ಆ ಮಾಸ್ಕ್ ಅನ್ನು ಹಿಡಿಯುತ್ತದೆ. ಆ ಮುದ್ದಾದ ನಾಯಿ ಆ ಮಾಸ್ಕ್ ಅನ್ನು ಧರಿಸಿದೆ. ಈಗ ಆ ಮುದ್ದಾದ ಡಾರ್ಕ್ ಮಾನ್ಸ್ಟರ್ ನಂತೆ ಕಾಣುತ್ತಿಲ್ಲ, ಇದು ಮುದ್ದಾದ ಮತ್ತು ತಮಾಷೆಯ ಕ್ರಿಯೆಗಳನ್ನು ಸಹ ಮಾಡುತ್ತದೆ. ಇದು ಕೆಟ್ಟ ಮನುಷ್ಯನ ಅಸೋಸಿಯೇಟ್ರನ್ನು ಕೊಲ್ಲಲು ಪ್ರಾರಂಭಿಸುತ್ತದೆ, ಅವರನ್ನು ಕಚ್ಚುವುದು ಮತ್ತು ಅವರ ಬಟ್ಟೆಗಳನ್ನು ಹರಿದು ಹಾಕುವುದು. ಇನ್ನೊಂದು ಬದಿಯಲ್ಲಿ ಸ್ಟಾನ್ಲಿ ಆ ಕೆಟ್ಟ ಮನುಷ್ಯನನ್ನು ಹೊಡೆಯುತ್ತಿದ್ದನು. ಸ್ಟಾನ್ಲಿ ಅವನ ನಾಯಿಯನ್ನು ಎತ್ತಿ ಚಾಂಪಿಯನ್ ಇಲ್ಲಿಗೆ ಬಾ ಅಂತ ಹೇಳ್ತಾನೆ. ಈಗ ಮುಖವಾಡ ಧರಿಸುವ ಸರದಿನನ್ನದು ಅಂತ ಅವರು ಹೇಳ್ತಾರೆ. ಇಲ್ಲಿ ಅವನ ನಾಯಿಯ ಫೇಸ್ ತಮಾಷೆಯಾಗಿ ಕಾಣುತ್ತದೆ. ಅದರೊಂದಿಗೆ ಸ್ಟಾನ್ಲಿ ಆ ಮಾಸ್ಕ್ ಅನ್ನು ಧರಿಸಲು ಹೊರಟನು. ಆದ್ರೆ ನಂತರ ಕೆಟ್ಟ ಮನುಷ್ಯನ ಅಸೋಸಿಯೇಟ್ಸ್ ಅಲ್ಲಿಗೆ ಬರ್ತಾರೆ ಮತ್ತು ಅವರು ಅವನಿಗೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾರೆ. ಮುಖವಾಡದ ಮೇಲೆ ಗುಂಡು ಹಾರುತ್ತದೆ ಮತ್ತು ಅದು ಬಹಳ ದೂರದಲ್ಲಿ ಬೀಳುತ್ತದೆ. ಆದ್ರೆ ಸ್ಟಾನ್ಲಿ ತಕ್ಷಣವೇ ಅಲ್ಲಿಗೆ ಹೋಗಿ ಮಾಸ್ಕ್ ಅನ್ನು ಧರಿಸಿದ ನಂತರ ಬರ್ತಾನೆ. ಅನೇಕ ಗುಂಡುಗಳು ಅವನ ಮೇಲೆ ಗುಂಡು ಹಾರಿಸುತ್ತವೆ ಮತ್ತು ಅವನು ಜ್ಯೂಸ್ ಅನ್ನು ಕುಡಿಯುವಾಗ ರಸವು ಬುಲೆಟ್ ಸ್ಥಳಗಳಿಂದ ಹೊರಬರುತ್ತೆ. ಅವನು ವೇಗವಾಗಿ ತೀನಾ ಬಳಿಗೆ ಹೋಗ್ತಾನೆ. ಅವನು ಆ ಬಾಂಬ್ ಅನ್ನು ಎತ್ತಿ ತಿಂತಾನೆ. ಬಾಂಬ್ನ ಟೈಮರ್ ಪೂರ್ಣಗೊಂಡಿತು ಮತ್ತು ಅದು ಅವನ ಹೊಟ್ಟೆಯಲ್ಲಿ ಬ್ಲಾಸ್ಟ್ ಕೊಳ್ಳುತ್ತದೆ, ಆದ್ರೆ ಅದು ಅವನಿಗೆ ಹಾನಿ ಮಾಡುವುದಿಲ್ಲ. ಕೆಟ್ಟ ಮನುಷ್ಯ ಸ್ಟಾನ್ಲಿಯನ್ನು ಕೊಲ್ಲಲು ಬಂದಾಗ ಅವನು ನೀರಿನಲ್ಲಿ ಬೀಳ್ತಾನೆ. ಈಗ ಮಾಸ್ಕ್ ಧರಿಸಿದ ನಂತರ ಸ್ಟಾನ್ಲಿ ಮ್ಯಾಜಿಕ್ ಮಾಡಬಹುದು. ಅವನು ಮರದ ಮೇಲೆ ಫೋಟೋವನ್ನು ಮಾಡ್ತಾನೆ, ಅದು ಹ್ಯಾಂಡಲ್ ಮತ್ತು ಅದರ ಮೇಲೆ ಫ್ಲಶ್ ಅಂತ ಬರೆಯಲಾಗಿತ್ತು. ಅವನು ಆ ಹಿಡಿಗೆಯನ್ನು ಚಲಿಸಿದಾಗ ಆ ಕೆಟ್ಟ ಮನುಷ್ಯನು ನೀರಿನಲ್ಲಿ ಹರಿಯುತ್ತಾನೆ ಮತ್ತು ಅಲ್ಲಿಂದ ಕಣ್ಮರೆಯಾಗ್ತಾನೆ ಮತ್ತು ಅದರ ನಂತರ ಸ್ಟಾನ್ಲಿ ಕೂಡ ತೀನಾಳನ್ನು ಉಳಿಸ್ತಾನೆ. ಪೊಲೀಸರು ಅಲ್ಲಿಗೆ ಆಗಮಿಸಿದರು ಮತ್ತು ಅವರು ಸ್ಟಾನ್ಲಿಯನ್ನು ಬಂಧಿಸಲು ಹೊರಟಿದ್ದರು. ಆಗ ಬಾರ್ನಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬರು, ನಾನೇ ಇಲ್ಲಿ ಮೇಯರ್ ಅಂತ ಹೇಳ್ತಾರೆ. ಸ್ಟಾನ್ಲಿ ಇನ್ನೋಸೆಂಟ್ ಅಂತ ನಾನು ನೋಡಿದ್ದೇನೆ ಮತ್ತು ಇಲ್ಲಿ ಒಬ್ಬ ಕೆಟ್ಟ ಮನುಷ್ಯನಿದ್ದಾನೆ, ಆದ್ರಿಂದ ಅವನನ್ನು ಹಿಡಿಯಿರಿ. ಆಗ ಆ ನಾಯಿ ಆ ಮಾಸ್ಕ್ ಅನ್ನು ತೆಗೆದುಕೊಳ್ಳುತ್ತಿದೆ ನೋಡಿ ಅಂತ ಪೊಲೀಸ್ ಆಫೀಸರ್ ಹೇಳ್ತಾರೆ. ಇದು ನಿಮ್ಮ ಪ್ರಾಬ್ಲಮ್ ಎಂದರೆ ನೀವು ಪ್ರಾಣಿಗಳನ್ನು ನೋಡುತ್ತೀರಿ ಮತ್ತು ಕ್ರಿಮಿನಲ್ ಗಳನ್ನು ಬಂಧಿಸಲು ಸಾಧ್ಯವಿಲ್ಲ ಅಂತ ಮೇಯರ್ ಹೇಳ್ತಾರೆ. ಅದರೊಂದಿಗೆ ಪೊಲೀಸರು ಸ್ಟಾನ್ಲಿಯನ್ನು ಬಿಡ್ತಾರೆ. ಅವರು ಆ ಕೆಟ್ಟ ಮನುಷ್ಯನನ್ನು ಹಿಡಿಯಲು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ಟಾನ್ಲಿ, ತೀನಾ, ಅವನ ನಾಯಿ ಮತ್ತು ಅವನ ಫ್ರೆಂಡ್ ಅವರು ಆ ಮಾಸ್ಕ್ ಅನ್ನು ಕಂಡುಕೊಂಡ ಲೊಕೇಶನ್ ಗೆ ಬರ್ತಾರೆ. ಸ್ಟಾನ್ಲಿ ಮತ್ತು ತೀನಾ ಅಲ್ಲಿ ನಿಂತು ಮಾತನಾಡುತ್ತಿದ್ರು. ಈ ಮುಖವಾಡದಿಂದಾಗಿ ನಾನು ದೊಡ್ಡ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಸ್ಟಾನ್ಲಿ ಆ ಮಾಸ್ಕ್ ಅನ್ನು ನೋಡುತ್ತಿದ್ದನು. ಮತ್ತು ನಾನು ನಿಮ್ಮನ್ನು ಕೆಳಗೆ ನೋಡಿದೆ, ಯಾಕಂದ್ರೆ ನೀವು ಮುಖವಾಡದಲ್ಲಿ ನನ್ನನ್ನು ಇಷ್ಟಪಡುತ್ತೀರಿ ಅಂತ ತೋರುತ್ತಿದೆ. ಇಲ್ಲ, ತೀನಾ ಹ್ಯೂಮನ್ ಸ್ವಭಾವವು ಅತ್ಯುತ್ತಮ ಸಬ್ಜೆಕ್ಟ್ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಹೇಗಿದ್ದೀಯೋ ಹಾಗೆಯೇ ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ಅವನು ಮಾಸ್ಕ್ ಅನ್ನು ಸಾಗರಕ್ಕೆ ಬಿಡ್ತಾಳೆ ಮತ್ತು ಮೂವಿ ಸಂತೋಷದಿಂದ ಮುಕ್ತಾಯವಾಗುತ್ತೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.